ಹಾಯ್ ಫ್ರೆಂಡ್ಸ್, ನಾನು ಸೂರ್ಯ. ಫಸ್ಟ್ ಆಫ್ ಆಲ್ ಐ ಆಮ್ ಸೋ ಸಾರಿ ಫಾರ್ ನಾಟ್ ಮೇಕಿಂಗ್ ವೀಡಿಯೋಸ್ ಫಾರ್ ಅ ವೀಕ್. ಮನೇಲಿ ನಮ್ಮ ಅಜ್ಜಿ ತೀರ್ಕೊಂಡಿದ್ದ ಕಾರಣ ನನಗೆ ಒಂದು ವಾರ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಸೋ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನಮ್ಮೂರಲ್ಲಿ ಇವತ್ತು ಓಟ್ ನೋಡಿದ್ರೆ ನಾನು ಓಟ್ ಹಾಕಿದ್ದೀನಿ. ಸೊ ಇವತ್ತು ಓಟ್ ಹಾಕಲಿಕ್ಕೆ ಹೋಗುವಾಗಲೇ ನನಗೆ ತುಂಬ ವಿಷಯ ಗೊತ್ತಾಯಿತು. ಏನು ಅಂತ ಹೇಳಿದ್ರೆ, ಈಗ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಸ್ಟಾರ್ಟಿಂಗಲ್ಲಿ ಇರ್ತಾರೆ, ಲಾಸ್ಟಿಗೆ ನೋಟಾ ಅಂತ ಹೇಳುವಂಥ ಒಂದು ವಿಷಯ ಇರುತ್ತೆ, ನನ್ ಆಫ್ ದಿ ಅಬವ್ ಅಂತ ಹೇಳಿ. ಸೊ ಈ ಸೆಕ್ಷನ್ ಬಗ್ಗೆ ಜಾಸ್ತಿ ಆದ ಜನರಿಗೆ ಏನೂ ಗೊತ್ತಿಲ್ಲ. ಸೊ ಅದು ನನಗೆ ಬಂದ್ಬಿಟ್ಟು ಇವತ್ತು ಓಟ್ ಹಾಕುವಾಗ, ಈ ವಿಡಿಯೋನ ನಾನು ನಾಳೆ ಪೋಸ್ಟ್ ಮಾಡ್ತೀನಿ. ಸೊ ನೀವು ನೋಡುವಾಗ ನಿನ್ನೆ ಆಗಿರ್ತದದು. ಸೊ ಇವತ್ತು ನನಗೆ ಹೋಗುವಾಗಲೇ ಗೊತ್ತಾದದ್ದು, ಈ ನೋಟ ಅಂತ ಹೇಳುವ ವಿಷಯ ಇಷ್ಟು ಜನರಿಗೆ ಗೊತ್ತಿಲ್ಲ ಅಂತ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನೋಟ ಅಂತ ಹೇಳುವಂಥದ್ದು ಕೆಲವರಿಗೆ ವಿಷಯ ಇರುವಂಥದ್ದೇ ಗೊತ್ತಿಲ್ಲ, ಇನ್ನು ಕೆಲವರು ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಪೊಲಿಟಿಕಲ್ ಪಾರ್ಟಿ. ಈಗ ತುಂಬ ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಇದೆಯಲ್ಲ, ಅದರ ಜೊತೆಗೆ ಸೇರಿದ ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಅಂದ್ಕೊಂಡಿದ್ದಾರೆ. ಇನ್ನು ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರೂ ಹೋಗಿ ನೋಟಾಕಿ ಓಟ್ ಹಾಕಿದರೆ ಯಾರೂ ರೂಲ್ ಮಾಡಲ್ಲ, ಬಂದು ಅಲ್ಲಿ ಪೀಪಲ್ಸ್ ರೂಲ್ ಅಂತ ಹೇಳ್ತಾರಲ್ಲ, ಜನರೇ ಏನು ಡಿಶ್ ಅಂತ ಕೊತಾರೆ ಅದನ್ನೇ ಮಾಡ್ಕೋಬೋದು, ಯಾವ ಪೊಲಿಟಿಕಲ್ ಪಾರ್ಟಿ ಅಲ್ಲಿ ರೂಲ್ ಮಾಡಲ್ಲ ಅಂತ ಹೇಳ್ತಾರೆ. ಇನ್ನು IAS IPS ಆಫೀಸರ್ಸ್ ರೂಲ್ ಮಾಡ್ತಾರೆ ಅಂತ ಹೇಳ್ತಾರೆ, ಇನ್ನು ಪ್ರೆಸಿಡೆಂಟ್ ಡೈರೆಕ್ಟಾಗಿ ಬಂದು ರೂಲ್ ಮಾಡ್ತಾರೆ ಅಂತ ಹೇಳಿ ಇಂಥ ಏನೇನೋ ಅಂದ್ಕೊಂಡಿದ್ದಾರೆ, ರಿಎಲೆಕ್ಷನ್ ಇಡ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನೋಟ ಅಂತ ಹೇಳುವಂಥದ್ದು ಏನು ಅಂತ ಹೇಳುವಂಥದ್ದು ಜನರಿಗೆ ಜಾಸ್ತಿಯಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಟ ಅಂತ ಹೇಳಿದ್ರೆ ಏನು ಅಂತಲೇ ನೋಡ್ಲಿಕ್ಕಿದ್ದೇವೆ. ಫಸ್ಟ್ ಆಫ್ ಆಲ್, ನೀವು ನೋಟಕ್ಕೆ ಓಟ್ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ, ಈಗ ನೋಟಕ್ಕೆ ಓಟ್ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಓಟ್ ಫುಲ್ ಆಗಿ ವೇಸ್ಟ್, ಅದು ಯಾವುದೇ ಲೆಕ್ಕಕ್ಕೆ ಸಿರೋದಿಲ್ಲ. ನಿಮಗೆ ಒಂದು ಅಸಮಾಧಾನವನ್ನು ತೋರಿಸ್ತೀರೇ ಹೊರತು ಆ ನೋಟಾ ಓಟ್ ಬಂದ್ಬಿಟ್ಟು ಯಾವುದಕ್ಕೂ ಯೂಸ್ ಆಗಲ್ಲ. ಸೊ ಅದು ಎಲ್ಲಿಯೂ ಯೂಸ್ ಆಗಲ್ಲ, ಇದುವೇ ಸತ್ಯವಾದ ವಿಷಯ. ಯಾಕೆ ಅದು ಹಾಗೆ ಅಂತ ನೋಡುವ ಮುಂಚೆ, ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿಬಿಡಿ. 2009 ಒಂದು ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಸರ್ವೆ ಮಾಡುತ್ತೆ. ಏನು ಸರ್ವೆ ಅಂತ ಕೇಳಿದ್ರೆ, ಯಾತಕ್ಕೋಸ್ಕರ ಜನರೆಲ್ಲ ಬಂದ್ಬಿಟ್ಟು ಓಟ್ ಆಗ್ತಾ ಇಲ್ಲ, ಓಟ್ನ ದಿನ ಬಂದ್ಬಿಟ್ರೆ ನನಗೂ ಅದಕ್ಕೂ ಸಂಬಂಧವೇ ಇಲ್ಲದಾಗೆ ಅವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ, ಯಾತಕ್ಕೋಸ್ಕರ ಅವ್ರು ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಹೇಳಿ ಒಂದು ಸರ್ವೆ ಮಾಡ್ತಾರೆ. ಈ ಸರ್ವೆಯಲ್ಲಿ ಅವ್ರಿಗೆ ಏನು ಗೊತ್ತಾಗ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ, ಜನರಿಗೆ ಯಾಕೆ ಓಟ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ನಿಲ್ಲುವಂತಹ ಪೊಲಿಟಿಕಲ್ ಪಾರ್ಟೀಸ್ ಯಾರನ್ನು ಅವ್ರಿಗೆ ಇಷ್ಟ ಇಲ್ಲ, ಯಾರಿಗೂ ಓಟ್ ಹಾಕ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಇಂಥವ್ರೊಬ್ರಿಗೆ ಓಟ್ ಹಾಕ್ಲಿಕ್ಕೋಸ್ಕರ ನಾನು ಯಾಕೆ ಒಂದಿನ ಫುಲ್ ವೇಸ್ಟ್ ಮಾಡಿ ಹೋಗಿ ಕ್ಯೂ ಅಲ್ಲಿ ನಿಂತು ಓಟ್ ಹಾಕ್ಬೇಕು ಅಂತ ಹೇಳಿ ಜನರೆಲ್ಲ ಅನ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಅವ್ರ ಬೂತಿಗೆ ಬಂದು ಓಟ್ ಹಾಕ್ತಿಲ್ಲ ಅಂತ ಹೇಳುವಂಥ ವಿಷಯವನ್ನ ಕಂಡಿಡಿತಾರೆ ಆ ಸರ್ವೆಯಲ್ಲಿ. ಸೊ ಕಂಡಿಡಿದಾಗ ಇದಕ್ಕೆ ಏನಾದರೂ ಆಕ್ಷನ್ ತಕೋಬೇಕು ಅಂತ ಹೇಳಿ ಇಲೆಕ್ಷನ್ ಕಮಿಷನ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ನೋಟ ಅಂತ ಹೇಳುವಂಥದ್ದನ್ನು ತರ್ತದೆ, ನನ್ ಆಫ್ ದಿ ಅಬವ್ ಅಂತ ಹೇಳಿ. ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಂಟ್ರೀಸಲ್ಲೂ ಇದೆ. ಕೆಲವೊಂದು ಕಂಟ್ರೀಸಲ್ಲಿ ಇಲ್ಲ, ಬಟ್ ಮೋಸ್ಟ್ ಆಫ್ ದ ಕಂಟ್ರೀಸಲ್ಲಿ ವರ್ಲ್ಡಲ್ಲಿ ಎಲ್ಲ ಕಡೆಯಲ್ಲೂ ಇದೆ ಇದು ನೋಟ ಅಂತ ಹೇಳುವಂಥದ್ದು, ಬಟ್ ಬೇರೆ ಬೇರೆ ಹೆಸರಲ್ಲಿ ಇದೆ. ನೋಟಾ ಬರೋದಕ್ಕಿಂತ ಮುಂಚೆ 49O ಅಂತ ಹೇಳುವಂಥ ಒಂದು ರೂಲ್ ಇತ್ತು. ಆ ರೂಲ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ನಿಮ್ಗೊಂದು ವೇಳೆ ಯಾರಿಗೂ ಓಟ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಅಲ್ಲಿರುವಂತಹ ಪೊಲಿಟಿಕಲ್ ಪಾರ್ಟೀಸ್ ಯಾರಿಗೂ ಓಟ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಎಲೆಕ್ಷನ್ ಬೂತಿಗೆ ಹೋಗಿ ಆ ಎಲೆಕ್ಷನ್ ಬೂತಲ್ಲಿ ಒಂದು ಇನ್ಚಾರ್ಜ್ ಆಗಿರ್ತಾರಲ್ಲ, ಒಂದು ದೊಡ್ಡ ಪರ್ಸನ್ ಇರ್ತಾರಲ್ಲ ಇನ್ಚಾರ್ಜ್ ಆಗಿ, ಅವ್ರ ಹತ್ರ ಹೋಗಿ ಹೇಳಬೇಕು, ನಾನು 49O ರೂಲ್ ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ನಂಗೆ ಯಾರಿಗೂ ಓಟ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಒಂದು ಲೆಟರ್ ಕೇಳ್ತಾರೆ. ಒಂದು ಲೆಟರಲ್ಲಿ ನೀವು ಬರೆದು ಕೊಡಬೇಕಾಗತ್ತೆ. ಒಂದು ವೇಳೆ ನೀವು ಹಾಗೆ ಬರೆದು ಕೊಟ್ಟರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಓಟನ ಬೇರೆ ಯಾರಿಂದಲೂ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆ್ಯಂಡ್ ನೀವು ಯಾರಿಗೂ ಓಟ್ ಹಾಕಿದಾಗೆ ಆಗೋದಿಲ್ಲ. ಸೊ ಹಾಗೆ ಒಂದು ರೂಲ್ ಇತ್ತು ಮೊದಲು. ಬಟ್ ಈ ರೂಲಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈಗ ನಾನು ಹೋಗಿ ಹೇಳ್ತಿದ್ದೇನೆ ಒಬ್ಬರ ಹತ್ರ, ಯಾರ ಹತ್ರನೂ ಹೋಗಿ, ನನಗೀಗ ಯಾರಿಗೂ ಓಟ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಸೊ ನನಗೆ 49O ರೂಲ್ ಕೊಡಿ ಅಂತ ಹೇಳುವಾಗ, ಅಲ್ಲಿದ್ದವರಿಗೆಲ್ಲ ಗೊತ್ತಾಗ್ತದೆ ನಾನು 49O ರೂಲ್ ತಗೋತಾ ಇದ್ದೇನೆ, ನನಗೆ ಯಾರಿಗೂ ಓಟ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಸೊ ಇದೊಂಥರ ನಮ್ಮ ಪ್ರೈವಸಿಗೆ ಅಡ್ಡ ಬಂದಾಗೆ ಆಯ್ತಲ್ವಾ. ಈಗ ಹಾಗೆ ಪಬ್ಲಿಕಲ್ಲಾಗಿ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಯಾರು ಹೋಗಿ ಹೇಳ್ತಾರೆ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಿ, ಇಷ್ಟ ಇಲ್ಲ ಅಂದರೂ ಒಂದು ಹೋಗೋದೇ ಇಲ್ಲ, ಇಲ್ಲದಿದ್ದರೆ ಯಾರಿಗಾದ್ರೂ ಓಟ್ ಹಾಕಿ ಬರ್ತಾರೆ ಹೊರತು ಅವ್ರ ಹತ್ರ ಹೋಗಿ ಹೇಳಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ಜನರು ಜಾಸ್ತಿಯಾಗಿ ಮನೇಲಿ ಕೂತ್ಕೊಂಡಿದ್ದಾರೆ. ಈ ರೂಲ್ ಬಂದ್ಬಿಟ್ಟು ವರ್ಕೌಟ್ ಆಗಲ್ಲ ಅಂತ ಹೇಳುವಂಥದ್ದು ಎಲೆಕ್ಷನ್ ಕಮಿಷನ್ಗೆ ಗೊತ್ತಾಗ್ಲಿಕ್ಕೆ ಬಂದಾಗ ನೋಟ ಅಂತ ಹೇಳುವಂಥದ್ದನ್ನು ತರ್ತಾರೆ. ನೋಟ ಏನು ಮಾಡ್ತದೆ ಅಂತ ಕೇಳಿದ್ರೆ, ಅದು ಬಂದ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ. ಈಗ ನೀವು ನೋಟಕ್ಕೆ ಓಟ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ನೋಟಕ್ಕೆ ನೀವು ಹಾಕಿದ್ದೀರಾ ಅಂತ. ಸೊ ಅದು ಸೀಕ್ರೆಟ್ ಆಗಿರ್ತದೆ, ನೀವು ಪೊಲಿಟಿಕಲ್ ಪಾರ್ಟಿಗೆ ಓಟ್ ಹಾಕುವಾಗ ಸೀಕ್ರೆಟ್ ಆಗಿರ್ತದಲ್ಲ, ಸೊ ಅದೇ ಥರ. ಅದಕ್ಕೋಸ್ಕರನೇ ಇದನ್ನು ತರ್ತಾರೆ, ಲಾಸ್ಟಲ್ಲಿ ಇರ್ತಾರೆ. ನೀವು ಒಂದು ವೇಳೆ ಯಾರಿಗೂ ಮೇಲೆರೋರಿಗೆ ಹಾಕ್ಲಿಕ್ಕೆ ಇಷ್ಟಪಡಲಿಲ್ಲ ಅಂತ ಹೇಳಿದ್ರೆ ನೋಟಕ್ಕೆ ಹಾಕ್ಬೋದು. ನೀವು ಅಲ್ಲಿ ಆದರೂ ಹಾಕಿ ಅಟ್ಲೀಸ್ಟ್ ಅದನ್ನು ಹಾಕ್ಲಿಕ್ಕಾದರೂ ನೀವು ಎಲೆಕ್ಷನ್ ಬುತ್ತಿಗೆ ಬರಬೇಕಲ್ಲ, ಜನರಿಗೆ ಬರ್ತಾನೆ ಇಲ್ಲ ಅಲ್ಲ, ಅಟ್ಲೀಸ್ಟ್ ನೋಟ ಅಂತ ಹೇಳುವಂಥ ಒಂದು ರೂಲ್ ತಂದರೆ ಅದರಲ್ಲಾದರೂ ಹಾಕು ಅಂತ ಹೇಳಿ ಬರ್ತಾರೆ ಅಂತ ಹೇಳುವಂಥ ಒಂದು ಡಿಸಿಷನಿಂದನೇ ಈ ರೂಲ್ನ ತಂದದ್ದು. ಸೊ ಇದು ಬಂದ್ಬಿಟ್ಟು 2009 ಎಲೆಕ್ಷನ್ ಕಮಿಷನ್ ಬಂದ್ಬಿಟ್ಟು ಹೇಳ್ತಾರೆ, ಆ್ಯಂಡ್ ಅದನ್ನು ಬಂದ್ಬಿಟ್ಟು ಅಪ್ರೂವಲ್ ಮಾಡೋದು 2013 ಅಪ್ರೂವಲ್ ಮಾಡ್ತಾರೆ. ಓಕೆ, ನಾನು ನೋಟಕ್ಕೆ ಓಟ್ ಹಾಕ್ತಿದ್ದೇನೆ ಅಂತ ಹೇಳಿದ್ರೆ ಏನು ಆಗುತ್ತೆ ಅಂತ ಕೇಳಿದ್ರೆ, ಏನೂ ಆಗಲ್ಲ, ಏನು ಚೇಂಜಸ್ಸೂ ಆಗಲ್ಲ, ಹಾಗೇನೇ ಇರುತ್ತೆ. ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು 100 ಜನ ಇದ್ದಾರೆ ಅಂತ ತಗೊಳ್ಳಿ. ಆ 100 ಜನರಲ್ಲಿ 50 ಜನರು ಬಂದ್ಬಿಟ್ಟು ನೋಟಕ್ಕೆ ಓಟ್ ಹಾಕ್ತಾರೆ, ಇನ್ನು 50 ಜನರು ಬಂದ್ಬಿಟ್ಟು ಅಲ್ಲಿರುವಂತಹ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಯಾವುದೆಲ್ಲ ಇದೆಯೋ ಅದರಲ್ಲಿ ಶೇರ್ ಮಾಡಿ ಹಾಕ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಅಂತೆ ಈಗ ಮೆಜಾರಿಟಿ ಯಾರಿಗೆ ಬಂದ್
ಅವರನ್ನು ರೂಲ್ ಮಾಡಲಿಕ್ಕೆ ಕೊಟ್ಬಿಡ್ತಾರೆ ಹೊರತು ಅದನ್ನು ಏನೂ ಮಾಡಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ನೋಟಕ್ಕೆ ವೋಟ್ ಹಾಕುವಂಥದ್ದು ಫುಲ್ಲಾಗಿ ವೇಸ್ಟೇ. ಸೊ ಅದು ಯಾವ ರೀತಿಯಲ್ಲೂ ಲೆಕ್ಕಕ್ಕೆ ಸೇರಲ್ಲ. ಬಟ್ ಹೇಳ್ತಾ ಇದ್ದಾರೆ ಫ್ಯೂಚರಲ್ಲಿ ಬಂದ್ಬಿಟ್ಟು ನೋಟಕ್ಕೆ ಹೀಗೆ ವೋಟ್ ಜನರು ಜಾಸ್ತಿಯಾಗಿ ವೋಟ್ ಆಗ್ತಾ ಇದ್ದರೆ ಫ್ಯೂಚರಲ್ಲಿ ಇದಕ್ಕೆ ಬೇರೆ ಬೇರೆ ಆ್ಯಕ್ಷನ್ಗಳೆಲ್ಲ ತೆಗಿಲಿಕ್ಕೆ ಸಾಧ್ಯತೆ ಉಂಟು. ಲೈಕ್ ಏನು ಅಂತ ಹೇಳಿದ್ರೆ, ಈಗ ರೀ ಎಲೆಕ್ಷನ್ ಇಡುವಂಥದ್ದು, ಅಂದರೆ ಮತ್ತೊಮ್ಮೆ ಜನರಿಗೆ ತುಂಬ ಜನರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಎಲೆಕ್ಷನ್ ಮಾಡುವಂಥದ್ದು ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಮತ್ತೆ ನೋಟಕ್ಕಿಂತಲೂ ಕೆಳಗೆ ಯಾರೆಲ್ಲ ವೋಟ್ಗಳು ತೆಗೆದಿದ್ದಾರೆ, ಅಂದರೆ ನೋಟಕ್ಕೆ ಇಷ್ಟು ವೋಟ್ ಬರ್ತಾ ಇದೆ ಅದಕ್ಕಿಂತಲೂ ಕಮ್ಮಿಯಾಗಿ ಯಾವುದೆಲ್ಲ ಪಾರ್ಟಿಗಳು, ಪೊಲಿಟಿಕಲ್ ಪಾರ್ಟಿಗಳು ವೋಟ್ ಸಿಗ್ತಾ ಇದೆಯೋ ಅವರೆಲ್ಲ ಬಂದ್ಬಿಟ್ಟು ಇನ್ನು 6 ಇಯರ್ಸ್ಗೆ ಯಾವುದೇ ಎಲೆಕ್ಷನ್ನಲ್ಲಿ ಭಾಗವಹಿಸಬಾರ್ದು ಅಂತ ಹೇಳುವಂಥ ರೂಲ್ಸ್ ಕೂಡ ತರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಈಗ ಎಲೆಕ್ಷನ್ ರೀ ಎಲೆಕ್ಷನ್ ಮಾಡೋದು ಅಂತ ಹೇಳಿದರೆ ಅದು ತುಂಬ ಕಷ್ಟ ಉಂಟು, ತುಂಬ ಕಾಸ್ಟ್ಲಿ ಉಂಟು. ಇಂಡಿಯಾದಂಥ ಕಂಟ್ರಿಯಲ್ಲಿ ತುಂಬ ಪಾಪ್ಯುಲೇಷನ್ ಇರುವ ಕಾರಣ ಅದಕ್ಕೆ ತುಂಬ ಹಣ ಖರ್ಚಾಗ್ತದೆ. ಸೊ ಮತ್ತೆ ಮತ್ತೆ ಎಲೆಕ್ಷನ್ ಮಾಡ್ತಿದ್ರೆ ತುಂಬ ಹಣ ವೇಸ್ಟ್ ಆಗ್ತದಲ್ಲ. ಸೊ ಅದಕ್ಕೇನೆ ಒಂದು ವೇಳೆ ರೀ ಎಲೆಕ್ಷನ್ ಇಡೋದಾಗಿದ್ರೆ ಯಾವುದೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ಪಾರ್ಟಿಸಿಪೇಟ್ ಮಾಡಿತು ಈ ಮುಂದೆ ಅವರೆಲ್ಲ ಬಂದ್ಬಿಟ್ಟು ಹಣ ಹಾಕಿ ಅದೆಲ್ಲ ಸೇರಿಸಿ ರೀ ಎಲೆಕ್ಷನ್ ಮಾಡಬೇಕೇ ಹೊರತು ಗೌರ್ಮೆಂಟ್ ಇದೆ ಅದಕ್ಕೆ ಹಣ ಕೊಡಲ್ಲ ಅಂತ ಹೇಳುವಂಥ ರೂಲ್ ಕೂಡ ಬರ್ತದೆ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಇಂಥ ತುಂಬ ರೂಲ್ಸ್ ಹೇಳ್ತಿದ್ದಾರೆ ನೋಟಕ್ಕೆ ಫರ್ದರ್ ಆಗಿ ಬರುವಂತಹದ್ದು. ಸೊ ಇದೆಲ್ಲ ಬರಬೇಕು ಅಂತ ಹೇಳಿ ಆಸೆ ಇದ್ರೆ, ಒಂದು ಆಸೆ ಇದ್ರೆ ಅದಕ್ಕೆ ಬಂದ್ಬಿಟ್ಟು ನಾವಿವಾಗ ನೋಟಕ್ಕೆ ವೋಟ್ ಹಾಕಿದ್ರೆ ಮೇ ಬಿ ಓಕೆ, ಇದರಲ್ಲಿ ಜನ ತುಂಬ ಜನರು ಸ್ಯಾಟಿಸ್ಫ್ಯಾಕ್ಷನ್ ತೋರಿಸ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಬೇರೆ ತರಬೇಕು, ಇಂತಹ ನೋಟದಲ್ಲಿ ರೂಲ್ಸ್ ಎಲ್ಲ ತರಬೇಕು ಅಂತ ಹೇಳುವಂಥ ಡಿಸಿಷನ್ ಬರ್ಬೋದು. ಸೊ ಅದಕ್ಕೋಸ್ಕರ ನೀವು ಹಾಕುವಂಥ ನೋಟ ವೋಟ್ ಯೂಸ್ ಆಗ್ಬೋದೇ ಹೊರತು ಈಗದ ಎಲೆಕ್ಷನಲ್ಲಿ ಯಾವುದೇ ಯೂಸ್ ಆಗೋದೇ ಇಲ್ಲ. ಸೊ ಇದುವೇ ಸತ್ಯವಾದ ವಿಷಯ. ಸೊ ಫೈನಲಿ ಯಾವತ್ತು ನೆನ್ಪಿಟ್ಕೊಳ್ಳಿ, ನೀವು ವೋಟ್ ಹಾಕದಿದ್ರೆ ನಿಮ್ಮ ವೋಟ್ನ ಬಂದ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಬಿಡಲ್ಲ. ಓಕೆ, ಇದು ಯಾರು ವೋಟ್ ಹಾಕ್ಲಿಲ್ಲ ಹೋಗ್ಲಿ ಅಂತ ಹೇಳಿ ಬಿಟ್ಬಿಡಲ್ಲ. ಅಲ್ಲಿ ಬೇರೆ ಯಾರಾದರೂ ಎಟ್ ದ ಎಂಡಲ್ಲಿ ಯಾರಾದರೂ ಬೇರೆ ಒಬ್ರು ಬಂದು ಬೇರೆ ಯಾರಿಗಾದ್ರೂ ಒಬ್ಬರಿಗೆ ಹಾಕೇ ಹೋಗ್ತಾರೆ ನಿಮ್ಮ ಹೆಸರಲ್ಲಿ. ಸೊ ಇಂತಹ ವಿಷಯಗಳೆಲ್ಲ ನಡೆಯುವಂಥ ಚಾನ್ಸಸ್ ಉಂಟು ಅಂತ ಹೇಳುವ ಕಾರಣನೇ ಈ ನೋಟ ಅಂತ ಹೇಳುವಂಥ ವಿಷಯವನ್ನು ತಂದದ್ದು. ಅಟ್ಲೀಸ್ಟ್ ನಿಮಗೆ ಯಾರಿಗೂ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೋಟಕ್ಕೇನಾದರೂ ಹಾಕಿಬಿಟ್ಟೋಗಿ, ನಿಮಗೆ ಯಾರಿಗೂ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತನಾದರೂ ಹೇಳಿಬಿಟ್ಟೋಗಿ ಅಂತ ಹೇಳುವಂಥದ್ದಕ್ಕೆ ತಂದದ್ದು. ಸೊ ನೀವು ಒಂದು ವೇಳೆ ಹಾಕದಿದ್ರೆ ಅದು ಬೇರೆ ಯಾರಾದರೂ ಕೆಟ್ಟವರ ಕೈಗೆ ಹೋಗಿ ಕೆಟ್ಟವರ ರೂಲ್ ಮಾಡುವಂತಹ ಪಾರ್ಟಿಗಳಿಗೆ ಹಾಕಿದರೆ ಮತ್ತೆ ಲಾಸ್ಟಾಗಿ 5 ಇಯರ್ಸ್ ಕಷ್ಟವನ್ನು ನಾವೇ ತಾನೇ ಅನುಭವಿಸಬೇಕು. ಸೊ ಅದಕ್ಕೆ ಸ್ವಲ್ಪ ಯೋಚಿಸ್ಕೊಳ್ಳಿ, ಆ್ಯಂಡ್ ನಿಮಗೆ ಸಮಾಧಾನವೇ ಇಲ್ಲದ್ರೆ ಸಮಾಧಾನ ಇಲ್ಲ ಅಂತಾದರೂ ಬಂದು ಹೇಳಿ ಹೋಗಿ, ಅದಕ್ಕೇ ನೋಟ ಇರುವಂಥದ್ದು. ಸೊ ಇದನ್ನು ಆದಷ್ಟು ಯೂಸ್ ಮಾಡ್ಕೊಳ್ಳಿ. ನನಗೆ ಗೊತ್ತುಂಟು ಆಲ್ರೆಡಿ ಇದು ಲೇಟ್ ಆಯಿತು, ಯಾಕಂದರೆ ಆಲ್ರೆಡಿ ವೋಟ್ ಎಲ್ಲ ಮುಗ್ದಿದೆ, ಬಟ್ ಎಲ್ಲ ಕಡೆಯಲ್ಲೂ ಇನ್ನೂ ಮುಗ್ದಿಲ್ಲ ಅಲ್ವಾ, ಇನ್ನೂ ತುಂಬ ಕಡೆಯಲ್ಲಿ ಬಾಕಿ ಇದೆ ಅಲ್ವಾ. ಸೊ ನನಗೆ ಈಗ ತಾನೇ ಗೊತ್ತಾದದ್ದು ಇದರ ಬಗ್ಗೆ, ಅಂದರೆ ನಾನು ಈಗ ವೋಟ್ ಹಾಕ್ಲಿಕ್ಕೆ ಹೋದಾಗಲೇ ಗೊತ್ತಾದದ್ದು. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಇಟ್ಸ್ ಓಕೆ, ಪರವಾಗಿಲ್ಲ, ಇನ್ನು ಮುಂದೆ ಯಾ ವೋಟ್ ಹಾಕ್ಲಿಕ್ಕಿರೋರೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಂಡು ಮತ್ತೆ ವೋಟ್ ಹಾಕಿ. ಅದಕ್ಕೆ ಮತ್ತೆ ಇನ್ನು ಎಷ್ಟೋ ಎಲೆಕ್ಷನ್ಗಳು ಬರಲಿಕ್ಕಿದೆ ಹೇಗೂ. ಸೊ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೋಡ್ಕೊಳ್ಳೋಣ, ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ವೋಟ್ಗಳನ್ನು ಹಾಕಿ. ಸೊ ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೀವು ನನ್ನ ಬೇರೆ ಎಲ್ಲ ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಕೆಳಗೆ ಚಿಕ್ಕದಾಗಿ ಒಂದು ನೋಡಲ್ಲಿ ನನ್ನ ಫೋಟೋ ಕಾಣ್ತಿದ್ಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನನ್ನ ಚಾನಲ್ ಹೋಗ್ಬೋದು. ನನ್ನ ಬೇರೆ ಎಲ್ಲ ವಿಡಿಯೋಗಳನ್ನು ನೀವು ಅಲ್ಲಿ ನೋಡ್ಬೋದು. ಇಷ್ಟಾದರೆ ಖಂಡಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅನ್ ಸಬ್ಸ್ಕ್ರೈಬ್ ಮಾಡೋಕ್ಕಾಗುತ್ತೆ ಅಂತ ಬೆಲ್ ಬಟನ್ನು ಕ್ಲಿಕ್ ಮಾಡಿದರೆ ನಾನು ಯಾವಾಗೆಲ್ಲ ವಿಡಿಯೋ ಹೋಗ್ತೀನಿ ಆವಾಗೆಲ್ಲ ನಿಮ್ಮ ಫೋನ್ ನಿಮಗೆ ಗಂಟೆ ಬರೆಸಿ ಹೇಳುತ್ತೆ. ಸೊ ದಿಸ್ ಸೋಯಾ ಸೆನ್ ಆಫ್ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.